ಆತ್ಮೀಯ ಎಚ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮನ್ನು ಸ್ವಾಗತಿಸುತ್ತ ನಾನು ಎಮ್ಮ ಇವತ್ತು ಮಲ್ಲಪ್ಪ ಜೊತೆ ಅವರು. ಇವತ್ತಿನ ವಿಷಯ ಈಗಾಗಲೇ ನೀವು ಸಾಕಷ್ಟು ಸಲ ಈ ನಮ್ಮ ಹೇ ಸಿತಾರ ಮೂಲಕ ಆಗಿರ್ಬೋದು, ಇವತ್ತಿನ ಎಚ್ 16 ಮೂಲಕ ಆಗಿರ್ಬೋದು, ಈ ರೈತರ ಸಮಸ್ಯೆ, ಮುಖ್ಯ ಕಬ್ಬು ಬೆಳೆಗಾರ ಸಮಸ್ಯೆ ಸಾಕಷ್ಟು ಕೇಳ್ತಾ ಬಂದಿದ್ದೀರಿ. ಮತ್ತು ಕಬ್ಬು ಬೆಳೆಯೋಕ್ಕಿಂತಲೂ ಒಂದು ರೀತಿಯಿಂದ ಪಿಗ್ಜಾಲಿ ಕಟ್ಟಿಗೆ ಬೆಳೆದು ಯೋಗ್ಯ ಅಂತ ಒಂದು ನಿರ್ಧಾರ ನಾವು ಮೇಲ್ಮೇಲೆ ಹೇಳ್ತಾ ಇರ್ತೀವಿ. ಆದರೂ ರೈತರ ಸಹಜವಾಗಿ ಕಬ್ಬಿಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ನಮ್ಗೆ ಹೇಗೆ ಬಿಟ್ಟರೆ ಮುಗಿದು ಹೋಯ್ತಪ್ಪ, ಒಂದೆರಡು ವರ್ಷ ಆರಾಮಿರ್ತೀವಿ ಅಂತೇಳಿ. ಅದಕ್ಕೆ ಅವರ ಮನಸ್ಥಿತಿಯನ್ನು ಬದಲು ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಅವ್ರ ಬೇಡಿಕೆಗಳಾದರೂ ಏನು ಒಂದಿಷ್ಟು ಮಾತಾಡ್ಬೇಕಾಗಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ, ಸಕ್ಕರೆ ಜಿಲ್ಲೆ, ಸಕ್ಕರೆ ಜಿಲ್ಲೆ ಯಾರು ಸಕ್ಕರೆ ಸಿಹಿ ಅಂತಂದ್ರೆ ಆ ಕಾರ್ಖಾನೆ ಯಾರು ಮಾಡ್ಕೊಂಡಿದ್ರು ಅವರು ಅದು ಸಕ್ಕರೆ. ಪಾಪ ಒಳಗೆ ರೈತರು ಅದು ಕಬ್ಬನ ಒಣಗಿದ ಕಬ್ಬು ಇದ್ದಂಗೆ ಆಗೋಗ್ಬಿಟ್ಟದು. ಕಬ್ಬು ಬೆಳೆದು ಬೆಳೆದ ನಂತರ ವರ್ಷಗಳ ವೇಟ್ ಮಾಡೋದು, ನಂತರ ಕಬ್ಬು ಕಾರ್ಖಾನೆಗೆ ಬೆನ್ನತ್ತಿಲ್ಲ ಹೇಳೋದು, ಕಾರ್ಖಾನೆ ಬೆನ್ನತ್ತಿ ಹೋಗಿ ಹಾಕಿದ ಮೇಲಂತು ಮತ್ತೆ ಅಡ್ಡಾಡೋದು. ಬಿಲ್ಲಿಗಾಗಿ ಬಿಲ್ಲು ಸಹಿತ ಬರೋದಿಲ್ಲ. ಅದು ಕೇಂದ್ರದ ಒಂದು ಕಾನೂನು ಅದ. ಈಗಾಗಲೇ ಏನಪ್ಪ 10.25 ಇಳುವರಿ ಬರ್ತದೆ ಪ್ರತಿ ಟನ್ಗೆ, 3,400 ರೂಪಾಯಿ ಇದು ಮ್ಯಾಕ್ಸಿಮಮ್ ಇದು. ಮತ್ತು ವಿಶೇಷ ಯಾವ ಕಾರಣಗಳು 3,400 ಕೊಟ್ಟಿದ್ದು ನಾ ಇಲ್ಲಿ ಕೇಳ್ತಾ ಇಲ್ಲ. 2,000, 2,500, 3,000 ಮ್ಯಾಗಿ 3,000 300 ಕೊಡ್ತಾರ ಮಹಾರಾಷ್ಟ್ರದಲ್ಲಿ ಇಲ್ಲ ಅಲ್ಲ ಅನ್ನೋದು ಒಂದು ಕೇಳ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಯಾಕಂದರೆ ಸ್ವತಃ ಅವ್ರು ಅನುಭವಿಸೋ ರೈತರು, ಅವ್ರಿಗೆ ತೊಂದರೆ ಅವ್ರಿಗೆ ಗೊತ್ತದೆ, ಅವ್ರ ಬೇಡಿಕೆಗಳು ಏನು ನನಗೆ ಗೊತ್ತದೆ, ಅವ್ರ ಬೇಡಿಕೆ ಏನೂ ಇಲ್ಲ. ನಾವು ಬೆಳಿತೀವಪ್ಪ, ಏನೋ ತ್ರಾಸಾಗಲಿ ತೊಂದರೆ ಆಗಲಿ ಕರೆಕ್ಟ್ ಅದನ್ನು ನೀವು ತೊಡ್ಡಿ ಮಾಡ್ಕೊಂಡು ತೊಗೊಂಡು ಕಟಾವು ಮಾಡ್ಕೊಂಡು ನೀವು ಹಚ್ಚಿಸ್ಕೋರಿ, ನೀವು ತಗೊಳ್ರಿ, ಅದು ತೂಕ ಪಟ್ಟನ 10 ದಿವಸ ಮುಗಿಸ್ಬಿಡ್ರಿ ನಮ್ಮ ಕೆಲಸ ಅಂತ ಇದ್ದಾರೆ ಅವ್ರು. ಅಷ್ಟೇ ಬೇಡಿಕೆ ಐತೆ ಅವ್ರು. ಮೇನ್ ಅದ ಯಾಕಪ್ಪ ಅಂತಂದ್ರೆ ಅವರಿಗೆ ಉಳಿದೆಲ್ಲ ಸಾಲ ಸೋಲ ಮಾಡಿ ಮಾಡೇ ಮಾಡ್ತಾರೆ ಅವರು. ನೀವು ಯಾವುದೇ ಕೊಡದೇ ಇದ್ದರು, ಕಟಾವಿಗೆ ಆಯಿತು, ವೈದ್ಯಕ್ಕಾಯಿತು, ನೀವು ಅಷ್ಟು ಮಿನಿಮಮ್ ಒಂದು ಚಾರ್ಜ್ ಮೊದಲೇ ಹೇಳ್ರಿ ಅಂತ ಇದ್ದಾರೆ. ಯಾಕಂದ್ರೆ ಅದು ಬೆಳೆದಿದ್ದು ಮಾತ್ರ ಅದು ಇಟ್ಕೊಂಡಿರೋದು ಭಾಳ ಕಷ್ಟ ಪಾಪ ರೈತರಿಗೆ. ಭಾಳ ಲೇಟ್ ಆದರೆ ಬೆಂಡ್ ಹೊಡಿತಾವ, ಕಬ್ಬು ತೂಕ ಬರ್ತಾರೆ ಅನ್ನೋ ಆಶ್ರಯ ಅವ್ರಿಗೆ. ಅದಕ್ಕಾಗಿ ಇಂಥ ಮಿನಿಮಮ್ ಬೇಡಿಕೆಗಳಿದ್ದಾವ, ಇದು ಸಹಿತ ಸಾಧ್ಯ ಆಗ್ತಾ ಇಲ್ಲ. ಪಾಪ ಅದು ಮುಗಿದು ಹೋಯ್ತುಬಿಟ್ರೆ 5,000, 6,000 ಬಿಲ್ ಕೊಡು, ಒಂದು ಟನ್ನಿಗೆ ಕೊಡಬೇಕಂತ. ಆ್ಯಕ್ಚುಲಿ ನೀವು ನೋಡಿದಾಗ ಒಂದು ಟನ್ ಬೆಳಿಬೇಕಾದ್ರೆ ನೀವು 4,000 ಅಲ್ಲ 5,000 ಮಿಲ್ಪಟ್ಟು ಖರ್ಚು ಬರ್ತದೆ ರೀ. ಒಂದು ವರ್ಷನ ಆಳ ಹೋಳ ಭೂಮಿ ಬೆಲೆ ಬೀಜ ಗೊಬ್ಬರ ಇವೆಲ್ಲ ವಿಚಾರ ಮಾಡಿದಾಗ 5,000 ಕೆಳಗೆ ಬಂದರೆ ಹಿಡಿದು ಕೇಳುವಂಥ ಪ್ರಸಂಗದ ಒಂದು ಟನ್ನಿಗೆ. ಇದು ಒಂದು ಎಕರೆಗೆ ಒಂದು ಅದು ಫಸ್ಟ್ ಟೈಮ್ ಹಾಕಿದರೆ ಒಂದು 50 ಟನ್ ಬರ್ತದೆ ಇವತ್ತಿನ ಅಂಥದ್ದಲ್ಲ ಅಂದ್ರೆ 50 ಟನ್. ಇನ್ನು ಎರಡನೇ ಸಲ ಅದನ್ನು ಕೊಳೆ ಬಿಟ್ಟು ನೀವು ಮತ್ತೆ 2ನೇ ಕಪ್ ತೊಗೊಳಕ್ಕೆ ಹೋದ್ರೆ ಅದು 25 ಟನ್ನಿಗೆ ಬಂದು ಹತ್ತಿರ್ತದೆ. ಹೀಗಾಗಿ ರೈತಿಗೆ ಯಾವುದೇ ಲಾಭ ಇಲ್ಲ. ಕಬ್ಬಿನ ಲಾಭ ಅದ, ಏ ಆರಾಮಿರ್ತೀವಿ ಅನ್ನೋದೊಂದು ಬಿಟ್ಟರೆ, ಮಾನಸಿಕ ಸ್ಥಿತಿ ಬಿಟ್ಟರೆ ಉಳಿದು ಏನೂ ಇಲ್ಲ. ಮತ್ತು ಇನ್ನೊಂದು ನಮ್ಮಲ್ಲಿ ಏನಾಗಿಬಿಟ್ಟದಪ್ಪ, ನಮ್ಮ ರೈತರಲ್ಲೇ ಭಾಳಷ್ಟು ಆಶಾಭಿರುಗರಲ್ಲ ನಮ್ಮ ರೈತರು. ಏ ನಾವು ಭಾಳ ಗಳಿಸ್ಬೇಕು, ಕೋಟಿ ಗಳಿಸ್ಬೇಕು, ಹಂಗೆ ಗಳಿಸ್ಬೇಕು ಇಲ್ಲ. ಆರಾಮವಾಗಿ ಅವ್ರು ಹೊಟ್ಟೆ ತುಂಬ ಊಟ ಕಂದು ಮಲ್ಲಿದ್ದು ಇರಾಗಲಿ ಜಾಗ ಸಾಕು ಮಾಡ್ತಾರೆ. ಆದರೆ ಅದು ಸಿಗ್ತಾ ಇಲ್ಲ ಅವ್ರಿಗೆ ಆ ಪ್ರಮಾಣದ ದುಡ್ಡು. 10 ಎಕರೆ, 15 ಎಕರೆ, 4 ಎಕರೆ, 1 ಎಕರೆ ಕಬ್ಬು ಆಗಿರ್ತಾರೆ. ಹಾಗೆ ಪಾಪ ಅದ್ಯಾಡಿದ್ರು ವರ್ಷವಿಡೀ ಅಡ್ಡಾಡೋದಲ್ಲರಿ. ಅದ್ರಿಗೆ ಭಾಳ ಏನಾಗ್ತದೆ ಕಬ್ಬಿಣದಿಂದ ಅಂತಂದರೆ, ಅವೇನು ಸ್ವಲ್ಪ ಒಂದು 4 ದಿನ ಬದುಕ್ತಾವ, ಅವ್ರು ಹಾಲು ಹಾಕ್ಬೋದು. ಅದು ಸರಿಯಾದ ಅದು ಹಾಲು ಉತ್ಪಾದನೆ ಮಾಡೋವಂಥದ್ದು ಕಸೂನು ಇರುವುದಿಲ್ಲ ಅದರಲ್ಲ, ಕಬ್ಬಿನ ಗರಿಗಳೆಲ್ಲ. ಹೀಗಾಗಿ ಏನೋಪ್ಪ ಆ್ಯಕ್ಚುಲಿ ರೈತಗೆ ಲಾಭ ಇಲ್ಲ ಅಂತ ಯಾರು ಹೇಳಿದ್ರು ಕೇಳುವುದಿಲ್ಲ. ಪಾಪ ಅವ್ರು ಲಾಭ ಹಾನಿಗಳು ನೋಡಿ ಬೆಳೆದಂಥವ್ರಲ್ಲ ಅವ್ರು ರೈತರು. ಅವ್ರು ನೋಡೋದೇನಪ್ಪ ಅಂತಂದರೆ ಒಂದು ಒಳ್ಳೆಯದು ಇಲ್ಲಪ್ಪ, ಯಾರೂ ನೋಡಿ ನಮ್ಮೊಂದು ಸ್ಟಾಲ್ ಸಾಕು ಅನ್ನುವಂಥದ್ದು ಒಂದು ದೊಡ್ಡ ತ್ಯಾಗ ಗುಣ ಇರೋದ್ರಿಂದ ಅವ್ರ ಶಕ್ತಿ ಅವ್ರಿಗೆ ಗೊತ್ತಾಗಿಲ್ಲ. ಹೀಗಾಗಿ ಈ ಶುಗರ್ ಫ್ಯಾಕ್ಟ್ರಿಗಳು ಅವ್ರನ್ನ ನಿರಂತರ ಶೋಷಣೆ ಮಾಡ್ತಾ ಹೋಗ್ತಾ ಇರ್ತಾವೆ. ಅದು ಇವತ್ತು ಅದನ್ನು ಸ್ವತಃ ರೈತರು ಒಪ್ಪಿಕೊಳ್ತಾ ಇದ್ದಾರೆ ಇತ್ತೀಚೆಗೆ. ಹೌದು ರೀ, ನಮ್ಮ ಶೋಷಣೆ ಆಗ್ತದೆ ಯಾರಿಗೆ ಹೇಳೋದು ನಾವು ಅಂತ. ಕಬ್ಬು ಹಚ್ಚೋದು ಅವ್ರ ಬೆನ್ನ ತೆಡ್ಡಾಡೋದು ಅನ್ನೋಂಥ ಪ್ರಸಂಗಗಳು ಅವ್ರ ಬೇರಿಗೆ ಸಿಂಪಲ್ ಅದಾವೆ. ಏನಪ್ಪ ಕಬ್ಬು ಕಟಾವಿಗೂ ಮುನ್ನ ದರ ಪರಿಷ್ಕರಣೆ ಮಾಡಬೇಕು ಅಂತ. ಕಬ್ಬು ಕಡಿಗೆದು ಪೂರ್ದಾಗ ನಮ್ಮ ಮೊದಲ ಒಂಥರ ಹೇಳ್ರಿ, ಫಿಕ್ಸ್ ಮಾಡೋದಕ್ಕೆ 3,000, 4,000 ಮಾಡ್ತಿರೋ, 4,000, 4,000 ಮಾಡೋದಿಲ್ಲ, 2,000, 3,000 ಅಂದ್ರೆ ಫಿಕ್ಸ್ ಮಾಡಿರಿ. ಆಮೇಲೆ ನಾವು ಅಷ್ಟು ಕೊಡ್ತೀವಿ, 100 ಹೆಚ್ಚು ಮಾಡ್ತೀವಿ, 200 ಕಡಿಮೆ ಮಾಡ್ತೀವಿ, ಬೇಡ ಅದು ಫಿಕ್ಸ್ ಮಾಡೋಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತೂಕದ ಯಂತ್ರ ಏನದಲ್ಲ ಅಲ್ಲಿ ಮೋಸ ನಡೀತದೆ ಭಾಳ ನಮಗೆ ತೂಕದಾಗ ಅಂತ ಅನ್ನೋದು ಭಾಳಷ್ಟು ರೈತರ ಆರೋಪ ಅದ ರೀ. ಅದಕ್ಕೆ ಸರ್ಕಾರ ಇದ್ದಿದ್ದು ಅದನ್ನು ತೂಕದ ಯಂತ್ರ ನೀವು ತಂದು ಕೊಡಿಸ್ರಿ ಸರ್ಕಾರ ಬೆಳೀತಾರ, ಆದರೆ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಹೋಗ್ರಿ, ಆ ರೇಟ್ ಕೊಡಿಸ್ಲಿಕ್ಕೆ ಅಷ್ಟು ಹೋಯಿತು, ತೂಕದ ಯಂತ್ರ ಕೊಡಿಸೋಕ್ಕಾಗೋದ್ರಿ. ಪ್ರತಿ ಕಾರ್ಖಾನೆಗೆ ಒಂದು 29 ಕಾರ್ಖಾನೆಗಳಿದಾವೆ ಇತರ ಕರ್ನಾಟಕದಲ್ಲೇ, ಒಂದು 29 ಯಂತ್ರ ಕೂಡಿಸುವಷ್ಟು ದಿಗ್ಗೇಟಾಗಿದೆ ನಮ್ಮ ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಅದು ಮಾಡಲಿಕ್ಕೆ ವಾಲ್ರಿ ಅವರು, ಯಾಕಂದರೆ ಕಾರ್ಖಾನೆ ಅವರು ಅಲ್ಲಿ ಇಟ್ಕೊಂಡು ಕೂತಿರ್ತಾರೆ ತೂಕದ ಯಂತ್ರ. ಅವ್ರನ್ನಕ್ಕೆ ಬಡ್ದ ಬಡ್ದ ಒಂದು 4-5 ಟನ್
ಪ್ರತಿಯೊಂದಕ್ಕೆ ಎಲ್ಲರೂ ಸಹಜವಾಗಿರೋದು ಹೇಳ್ತಾರೆ ಈ ನಮ್ಮ ಕಾರ್ಖಾನೆ ಮನೆಗೆ ನಾವೇನಿಲ್ಲ ಭಾಳ ಕರೆಕ್ಟ್ ಅದ ಬೇಕಾದ್ರೆ ತೂಕ ಮಾಡ್ಕೊಂಡು ಅಂತೇಳಿ ಮತ್ತು ರೈತರು ಸುಳ್ಳು ಮಾಡ್ತಾರೆ. ಅದಕ್ಕೆ ರೈತರ ಬೇಡಿಕೆ ಏನು ದೊಡ್ಡ ಬೇಡಿಕೆ ಅಲ್ಲ, ಒಂದು ಯಂತ್ರ ಕೂಡಿಸ್ರಿ 29 ಕಾರ್ಖಾನೆ ಅದಾವೆ, ಒಂದು ಬಿಟ್ಟು ಎರಡು ಕೂಡಿಸ್ರಿ, ಎರಡು ಕೂಡಿಸಿ ಎರಡು 30 60 ಕೂಡ್ತಾವೆ ಯಂತ್ರಗಳು, ಆದರೆ ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ಅದ ನಂತರ ಬೇಡಿಕೆ ಏನಪ್ಪ ಅಂದರೆ ತೋಟ ಗ್ಯಾಂಗದವ್ರು ಕೂಲಿ ಮತ್ತು ಸಾರಿಗೆ ವೆಚ್ಚವನ್ನು ಮೊದಲೇ ನಿಗದಿಪಡಿಸ್ರು. ಅವ್ರು ಬಂದ ಜಾಗದಾಗ ಕೊಡ್ತಿರ್ತಾರೆ ರೈತರು ಚೂಡಿ, ಏನು ನಾವು ಕಡಿಮೆ ಕೊಟ್ಟರೆ ನೀವು ಹೆಚ್ಚು ಕೊಟ್ಟರೆ ಮತ್ತು ಹೆಚ್ಚಾಗಿ ಕೊಡ್ತಾರೆ ಅವ್ರು ಜಾಗದಲ್ಲೇ ಬಿಟ್ಟು ಓಡಿ ಹೋಗಿಬಿಡ್ತಾರೆ ಬೇರೆ ಕಡೆ. ನೀವು ಕಾರ್ಖಾನೆ ಅವ್ರು ಕಳಿಸ್ತಿರ್ತೀರಿ, ಅವ್ರ ಕೂಲಿ ಮೊದಲು ಫಿಕ್ಸ್ ಮಾಡಿರಿ ತೋಡಿನೇ ಅವ್ರದ್ದು, ಆಮೇಲೆ ಅವ್ರನ್ನ ಕಳಿಸ್ರಿ, ಅವ್ರು ನೀವು ಏನು ಹೇಳ್ತಾರೆ ಕೊಡ್ತೀವಿ ನಾವು ಅಂತ ಇರ್ತಾರೆ. ಇದು ಕಾರ್ಖಾನೆ ಕೊಡೋದಲ್ರಿ, ಇವರು ಬರೋ ಬಿಲ್ಲಾಗೆ ಇದು ಮುರ್ಕೊಂಡು ಕೊಡೋದಿಲ್ಲ, ಇದು ಹೊಸ ಕುಸ್ತಿ. ಮತ್ತು ಅವ್ರ ಜೊತೆ ಗುದ್ದಾಡಿದ ಸದಾ ನಿರಂತರ ರೈತರಿ, ಒಂದು ಬೀಜ ಹಾಕಿರ ಭೂಮಿ ಈ ಬೀಜ ಹಾಕಿದ ಪೂರ್ವದಲ್ಲಿ ಏನು ಗಳೆ ಹೊಡಿತಾನೆ ಮಾಡ್ತಾನೆ, ಆ ದುಡುಕಿ ಮಾತು ಒಂದು ನ್ಯಾಚುರಲ್ ಗೊಬ್ಬರ ಅದ್ಮೇಲೆ ಇವೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಮಾಡೋದು ನಿರಂತರ. ಆಮೇಲೆ ಒಂದಿಷ್ಟು ಎತ್ತರ ಆಗೋ ತನಕ ಹೈಟ್ ಬರೋ ತನಕ ಅಲ್ಲಿ ತನಕ ಕಸ ತೆಗೆಸ್ಕೊಂಡು ಮಾಡಿ ನಂತರ ನೀರು ಹಾಸು ಒಂದು ಎರಡು ಕೆಲಸಗಳು ಅಷ್ಟು ಮಾಡಿ ಕೊನೆಗೆ ಇದು ಕಷ್ಟವಾದ ಮೇಲೆ ಇದು ತೋಡಿನವ್ರು ಒಂದು ದೊಡ್ಡ ಕೆಲಸ ಹೇರು ಮುಂದೆ ಕೆಲಸ ಮಾಡ್ತಾರೆ ಮತ್ತೇನು ಮಾಡ್ತಾರೆ ಅದು ಅದನ್ನು ಇದು ಮಾಡ್ಯಾರಪ್ಪ ಅಂತ ಹೇಳ್ತಾ ಇದ್ದಾರೆ. ಅದರ ವೆಚ್ಚ ಏನು ನೀವು ಫಿಕ್ಸ್ ಮಾಡಿ ಹೇಳಿ ನಮಗೆ ಅಂತೇಳಿ. ಅದಂದರೆ ಕಪ್ಪು ಅವ್ರಿಗೆ 15 ದಿನ ಬಿಲ್ ಕೊಡ್ರಿ ಅಂತ, 15 ದಿವಸ ಯಾವ ಕಾರ್ಯಕ್ರಮ ಬಿಲ್ ಕೊಟ್ಟಿಲ್ಲ ಅದು ನಾವು ಮಾಡ್ರಿ ಅಂತಾರೆ. ಒಂದೇ ಮಾಡಲಿಕ್ಕಪ್ಪ ಅಂದರೆ ನೋಟಿಸ್ ಕೊಡ್ತಾರೆ ಡಿ ಸಿ ಅವ್ರ ಕಡೆ ಅಂತ, ನೋಟಿಸ್ ಏನಾಗೋದು ಇಲ್ಲ ಕನ್ಸುದಿಲ್ಲ ಅವ್ರು ಕಾರ್ಯಕ್ರಮ ಅವರು. ಅದಕ್ಕೆ ಅವ್ರು ಶಿಕ್ಷೆ ಆಗುವಂಥದ್ದು ಏನೋ ಮಾಡ್ರಿ ಅಂತ ಅವ್ರು ಬೇಡಿಕೆ ಅದ. ಅದು ಸತ್ಯನ ಸುಳ್ಳಲ್ಲ, ಹೆಂಗೆ ಕಾರ್ಖಾನೆಗಳು ಇವತ್ತೆಲ್ಲ ಅವರು ಬೆಳೆದಂಥ ಒಂದು ಇವರು ಮಿನಿ ಕಾರ್ಪೊರೇಟ್ಗಳನ್ನೇ ಎಲ್ಲರೂ ಇವತ್ತಿನ ಈ ಒಂದು 29 ಏನಾದವ ಸಹಕಾರ ಹೆಸರಲ್ಲೇ ಸಹಕಾರ ಸಂಘದ ಹೆಸರಲ್ಲೇ ಮಾಡ್ತಾರೆ. ಆದರೆ ಹೆಡ್ ಯಾರು ಇರ್ತಾರೆ, ರಾಜಕಾರಣಿ ಇರ್ತಾರೆ ಅಥವಾ ಮತ್ತಾರು ಇರ್ತಾರೆ, ಒಂದು ಪವರ್ಫುಲ್ ವ್ಯಕ್ತಿ ಇರ್ತಾರೆ, ಅವ್ರು ಊರು ತಿಂತ ಎದ್ದಿಲ್ಲ ಯಾರಿಗೂ ಹೌದು ರೈತಗೆ ಪಾಪ 1 ಎಕರೆ 2 ಎಕರೆ ಉಳ್ಳಂಥ ರೈತರು ಅವ್ರ ಊರ್ದು ಏನು ಹೋರಾಟ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಅವ್ರೇ ಹೇಳ್ತಾರಪ್ಪ ಅಂತಂದ್ರೆ ನೀವು ನಮ್ಗೆ 15 ದಿವಸ ಕೊಡ್ರಿ ಅಂತಾರೆ, ಅದ್ರಲ್ಲಿ ಕೊಡ್ಲಿಕ್ಕೆ ಕಡೆಗೆ ಬಡ್ಡಿ ಹಾಕಿ ಕೊಡಂತಾರೆ. ಏನು ಬಡ್ಡಿ ಗಂಟೆ ಗಂಟೆ ಬರೋದು ಕಷ್ಟ ಅದ, ಇನ್ನು ಬಡ್ಡಿ ಹಿಡಿ ಕೊಡ್ತಾರೆ ಈ ಕಾರ್ಖಾನೆಯವರು. ಏನವ ಲಾಸ್ನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಕಾಲಕ್ಕೆ ಇದು ಪಾವತಿ ಮಾಡಲಿಕ್ಕಂದ್ರೆ ಬಿಲ್ ಕೊಡ್ಲಿಕ್ಕಂದ್ರೆ ಅವ್ರಿಗೆ ನೀವು ನೋಟಿಸ್ ಕೊಟ್ಬಿಡ್ಬೇಡ್ರಿ ಡಿ ಸಿ ಅವರ ಅಥವಾ ಸರ್ಕಾರ, ನೀವು ಅವ್ರ ಶಿಕ್ಷೆ ಕೊಡ್ರಿ ಬಡ್ಡಿ ಹಾಕಿಸ್ಕೊಡ್ರಿ ಅಂತ ಇವರು ಡಿಮಾಂಡ್ ಇಡ್ತಾ ಇದ್ದಾರೆ. ಇವಾಗ ಡಿಮಾಂಡ್ಗೆ ಒಪ್ತಾ ಇಲ್ಲ, ಇನ್ನು 4,000 5,000 ಮಾಡಿರಪ್ಪ ಒಂದು ಟನ್ನಿಗೆ ಅಂದರೆ ಎಲ್ಲಿ ಮಾಡ್ತಾರ್ರಿ, ಯಾಕಂದರೆ ಅಷ್ಟು ಖರ್ಚು ಬರ್ತದೆ ಆ ಭೂಮಿ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿದಾಗ, ಒಬ್ಬ ರೈತನ ದುಡಿಮೆಯನ್ನು ಕೌಂಟ್ ಮಾಡಿದಾಗ ಬರ್ತದೆ. ಅದನ್ನು ಸರಿಯಾಗಿ ಇನ್ನೊಮ್ಮೆ ರೀತಿಂಗ್ ಕಾಯ್ಬೇಕಾಗಿದೆ ಈ ದಿಸೆಯಲ್ಲಿ. ಮತ್ತು ಸ್ವತಃ ಇನ್ನೊಂದಿಷ್ಟು ನಮ್ಮ ಮಣ್ಣಿನ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೊಂಡು ಅಂದರೆ ಏನಪ್ಪ ಅಂತಂದ್ರೆ ಈ ಬೆಳೆ ಬೇಕಿಲ್ಲರಿ ನಿಮಗೆ ಅಂತೇಳಿ, ಯಾಕಂತಂದರೆ ವರ್ಷಕ್ಕೊಂದು ಬರ್ತದೆ ದುಡಿಮೆ ಕಡಿಮೆ ಇರೋದು ಅಂತೇಳಿ ನೀವು ಅನ್ಬೋದು. ಬಟ್ ಇವತ್ತರ ವೈವಿಧ್ಯಮಯ ಅಂದ್ರೆ ಬೆಳೆಗಳಿದ್ದಾವೆ. ನೀವು ಕಬ್ಬು ಬೆಳೆದು ಬಿಟ್ಟಿರಪ್ಪ ಅಂದರೆ ನೀವು ನಿಮ್ಮ ಹಳ್ಳಿಗಳಲ್ಲೆಲ್ಲ ಒಂದಿಷ್ಟು ಎಣ್ಣೆ ಏನಪ್ಪ ಮಷಿನರಿ ತಂದ ಅಂತ ಅಥವಾ ಆಮೇಲೆ ಗಾಣಿಗೆತನದ ಗಾಣಿಗೆರವರು ಇದ್ದಾರೆ, ಕುಂಬಾರ ಇದ್ದಾರೆ, ಕಂಬಾರ ಇದ್ದಾರೆ, ಅವ್ರಿಗೆ ಉದ್ಯೋಗ ಆಗ್ತಾವೆ. ಪ್ರತಿಯೊಂದು ಹಳ್ಳಿಯಾಗ ಅಲ್ಲೇ ಗಾಣದ ಒಂದು 2-3 ಇದು ಮಾಡ್ಕೊಂಡ್ಬಿಟ್ರೆ ನೀವು ಎಣ್ಣೆ ನಿಮ್ಮ ಹಳ್ಳಿಯಿಂದ ನೀವು ಸಪ್ಲೈ ಮಾಡ್ಬೋದು. ಮಾಡ ಅಲ್ಲೇ ಒಂದು ಸಂಘಟನೆ ಮಾಡ್ಕೊಂಡು ಎದಕ್ಕೆ ಹೋಗ್ಬಿಟ್ಟು ಎದಕ್ಕೆ ಮಾಡೋದು ಅಂತ ಹೇಳೋದು. ಈಗ ಇವತ್ತಿನ ಕಾರ್ಪೊರೇಟ್ಗೆ ಪ್ರಬಲವಾದಂಥದ್ದು ಏನಪ್ಪ ಅಂದರೆ ಕೋಪಿಟ್ಟು ಕೋಪಿಟ್ಟು ಮೂಮೆಂಟ್ ಮೂಲಕ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಅದ ಪ್ರತಿಯೊಂದು ಹಳ್ಳಿಗೆ. ಆದರೆ ಅದನ್ನು ಮಾಡಿ ಕೊಡ್ತಾ ಇಲ್ಲ, ಅಲ್ಲೂ ರಾಜಕೀಯ ಮಂದಿ ಹೋಗ್ತಾ ಇದ್ರೆ ಒಳಗೆ ಹೋಗಿ ಅದನ್ನು ಹೊಲಸಿಡಿಸ್ತಾ ಇರ್ತಾರೆ. ಹೀಗಾಗಿ ಈ ಎಣ್ಣೆ ಬೆಳೆಗಳಾಗಿರ್ಬೋದು ಅಥವಾ ಹತ್ತಿ ಆಗಿರ್ಬೋದು ಅಥವಾ ಅನೇಕ ವೈವಿಧ್ಯಮಯ 23 ಥರದ ನಮ್ಮಲ್ಲಿ ಬೆಳೆಗಳಿದ್ದಾವೆ. ಅದೆಲ್ಲ ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಬರೀ ಕಬ್ಬ ಭತ್ತ ಕಬ್ಬ ಭತ್ತ ಭತ್ತ ಅಡ್ಡಿಲ್ಲ ಬಿಟ್ಟು ಕಡೆಗೆ ಹೊಟ್ಟೆ ಹಾಕ್ತಾ ಊಟಾರ ಮಾಡ್ತೀವಿ, ಶುಗರ್ ಹೆಚ್ಚಾಗಲಿ ಕಡಿಮೆ ಆಗಲಿ. ಬಟ್ ಈ ಕಬ್ಬು ಎದಕ್ಕೆ ಉಪಯೋಗ ಹೇಳ್ರಿ, ಒಂದು ಸೆರೆ ಇನ್ನೊಂದು ಎಥನಾಲ್ ಅಂತ ಹೇಳ್ತಾರೆ, ಏನೋ ಇಲೆಕ್ಟ್ರಿಕ್ ನಮ್ಗೆ ಕೊಡ್ತಾರೆ ನಮಗೆ ಎಥನಾಲ್ಕ್ಕೆ, ಮತ್ತು ಇನ್ನೊಂದು ಸೆರೆ ಮತ್ತು ಅದು ಸಕ್ಕರೆ ತಿನ್ನೋದು ಶುಗರ್ ಮಾಡ್ಕೊಳ್ಳೋದು. ಎಲ್ಲ ದಿಶೆಯಲ್ಲಿ ಕಬ್ಬು ಬೆಳೀತಿರೋದು ನಾವು ರೈತರು ವಿಶೇಷವಾಗಿ ಮತ್ತು ಚಿಂತನೆ ಮಾಡಬೇಕಾಗಿದೆ. ಇದೆಲ್ಲ ನಮ್ಗೆ ಕೊಡ್ರಿ ಅಂತ ಹೇಳ್ತಾ ಇದ್ದೀರಿ, ಇಷ್ಟವಾಗಿ ಬಗೆಹರಿಸ್ಬೇಕಾಗಿದ್ದು ಏನು ದೊಡ್ಡ ಸಮಸ್ಯೆ ಅಲ್ಲ ನಿಮಗೆ, ಇದೇ ದೊಡ್ಡ ಗುಡ್ಡ ಮಾಡಿ ಹೋಗಿಬಿಟ್ಟಿದ್ದಾರೆ ನಮ್ಮ ಈ ಆಡಳಿತಗಾರರು, ನಮ್ಮ ರಾಜಕಾರಣಿಗಳು, ನಮ್ಮ ಈ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಇದ್ದಂಥವ್ರು. ಅದಕ್ಕೆ ರೈತರಲ್ಲಿ ಒಂದು ಈ ಮೂಲಕ ಮನವಿ ಏನಂದರೆ, ನೀವು ಕಬ್ಬು ಬೆಳೆದು ಒದ್ದಾಡೋಕ್ಕಿಂತಲೂ ಅವ್ರಿಗೆ ಬೆನ್ನತ್ತಿ ಅಡ್ಡಾಡೋಕ್ಕಿಂತಲೂ ನೀವು ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ನೀವು ಅಲ್ಲಲ್ಲೇ ಮಾರ್ಕೆಟ್ಗಳನ್ನು ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಯಾಕೆ ಮಾಡಬಾರ ದೇಶಿಯಲ್ಲೇ. ಯಾಕಂತಂದರೆ ಸಹಜವಾಗಿ ನಿಮ್ಮಲ್ಲಿ ನೀವು ಬೆಳೆ ಬೆಳೆದ ನಿಮ್ಮ ಹಳ್ಳಿಗಳಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ಇದೇ ನೀರಿನೊಳಗೆ ಈ ಕಬ್ಬಿಗೆ ಹಾಕ್ತಾರೆ, ನೀರು ಸಿಕ್ಕಾಪಟ್ಟೆ ನೀರು ಹಾಕ್ತಾರೆ ಇದಕ್ಕೆ. ಅದರ ಅರ್ಧ ಅಥವಾ ಒಂದು 1/4 ನೀರನ್ನು ನೀವು ಬೇರೆ ಬೇರೆ ಬೆಳಿಗ್ಗೆ ನೀವು ಅನುಕೂಲ ಮಾಡಿಕೊಂಡು
ಅಲ್ಲಿ ಹಳ್ಳಿಗಳಲ್ಲೇ ನೀವು ಹೆಂಗೋ ಪಂಚಾಯತ್ಗಳಿದ್ದಾವ ಅಲ್ಲಿ ಗೋಡಾವನಗಳನ್ನು ಮಾಡಿಕೊಂಡು ಕೋಪಿಟ್ಟಿ ಮೂಲಕ ಆ ಗೋಡಾವನಗಳು ನಿಮ್ಮೆಲ್ಲ ಬೆಳೆದು ಬೆಳೆ ಇಟ್ಕೊಂಡು ಅದು ಎಣ್ಣೆ ಕಾಳುಗಳನ್ನ ಬೆಳೆದು ಎಣ್ಣೆ ತಯಾರು ಮಾಡೋಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರಪ್ಪ ಅಂದ್ರೆ ಇಡೀ ಒಂದು ಇವತ್ತೇನು ವ್ಯವಸ್ಥೆ ಕೆಟ್ಟ ಹೋಗಿದಾರೆ. ಇವತ್ತು ಅದಾನೆ ಅಂತವ ಅಂಬಾನೆ ಅಂತವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಎಣ್ಣೆಯನ್ನು ಮತ್ತೊಂದನ್ನು ಇನ್ನೊಂದು ಕಡೆ ಇಂಪೋರ್ಟ್ ಮಾಡಿ ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅದು ನಿಮ್ಮನ್ನೇ ಸಪ್ಲೈ ಮಾಡಿ ಮಾರ್ಕೆಟ್ ಆಗ್ತದೆ, ಬೆಲೆನೂ ಬರ್ತದೆ, ಎಲ್ಲ ಬರ್ತದೆ. ಈ ದೇಶದಲ್ಲಿ ಸರ್ಕಾರಕ್ಕೆ ಹೇಳೋದ್ರಿಂದ ಸರ್ಕಾರ ಅಂತ ಅದು ಅವ್ರ ಫಲ ಇದ್ದಂಥದ್ದು, ಕಾರ್ಪೊರೇಟ್ ಫಲ ಇದ್ದಂಥದ್ದು. ಅದು ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತದೆ ಗೊತ್ತಿಲ್ಲ. ಅದೇನೋ ಆಗಲಿ, ಕಬ್ಬು ಮಾತ್ರ ಬೆಳೆದಿದ್ರಿ ಇವತ್ತು, ಆ ಬೆಲೆ ಅವ್ರು ನೀವು ಬೇಡ್ತಾ ಇದ್ದೀರಿ. ಈ ಬೇಡಿಕೆಗಳು ಏನಂತಾವೆ ಹೇಳ್ಕೊಳ್ಳೋಂಥ ಬೇಡಿಕೆ ಅಲ್ಲ, ಮಾಡಲೇಬೇಕಾದಂಥದ್ದು ಮತ್ತು ಸರಳದಿಂದ ಬೇಡಿಕೆಗಳು ಇದನ್ನು ಪೂರೈಸ್ತಾ ಇಲ್ಲ. ಇನ್ನು ಹೆಂಗಪ್ಪ ರೈತರ ಬದುಕು ಅಂತ ಬೆಳಗಾವಿ ಅಂತ ಕಬ್ಬು ಬೆಳೆದ್ರೆ ಇಲ್ಲಿ ಒಂದದ ನಂಬರ್ ಒನ್ ಇದೆ. ಇಲ್ಲಿ ಸಾಕಷ್ಟು 29 ಕಾರ್ಖಾನೆಗಳಿದ್ದಾವೆ ಈ ಬೆಳಗಾವಿ ಜಿಲ್ಲೆಯಲ್ಲಿ. ಆ ಒಂದು 29 ಕಾರ್ಖಾನೆಗಳು ಎಷ್ಟು ಮಟ್ಟಿಗೆ ರೈತರನ್ನು ಉದ್ಧಾರ ಮಾಡಿದವ. ಕೆಲವು ರೈತರೇನೋ ಸ್ವಲ್ಪ ದುಡ್ಡು ಬರ್ತದೆ, ವರ್ಷದಲ್ಲಿ ದೊಡ್ಡ ಪ್ರಮಾಣ ಅನ್ನಿಸ್ತದೆ, ಆದ್ರೆ ಅಷ್ಟು ಸಾಲ ಆಗಿರ್ತದೆ, ಮತ್ತೇನೋ ಆಗಿರ್ತದೆ, ಕೈಗಡ್ಡ ಆಗಿರ್ತಾವೆ. ಆ 3 ಬಡ್ಡಿ, 2 ಬಡ್ಡಿ, 4 ಬಡ್ಡಿ, 2 ಬಡ್ಡಿ ಅಂತ ಯಾರು ಕೊಡೋದಿಲ್ಲ ಹಳ್ಳಿ ಜೀವನದಲ್ಲ. 3 ಬಡ್ಡಿ ಬ್ಯಾಂಕ್ಗಳಲ್ಲಿ ಸಾಲ ಕೊಡೋದು ಹೆಸರುಗಟ್ಟರೆ ಹೇಳ್ತಿರ್ತಾರೆ. ಅದು ದೊಡ್ಡ ಶ್ರೀಮಂತ ರೈತರು ಒಂದಿಷ್ಟು ಕೊಟ್ಟಂಗೆ ಮಾಡ್ತಾರೆ, ರೆಕಾರ್ಡ್ ತೋರಿಸ್ತಾರೆ, ಕೊಟ್ಟಿವಿ ಅಂತೇಳಿ ಬಗೆಯರು ಹೋಗಿಬಿಡ್ತಾರೆ. ಅನೇಕ ರೈತರು ಇವತ್ತು ಈ ಬ್ಯಾಂಕ್ಗಳ ನಡುವೆ ಅಡ್ಡಾಡಿ ಬ್ಯಾಸತ್ತೆ. ಈ ಒಂದು ಖಾಸಗಿಯನ್ನು ಸಾಲ ಸಾಕಷ್ಟು ಮಕ್ಕಳು ಮಾಡಿರ್ತಾರೆ. ಹೀಗಾಗಿ ಕಬ್ಬು ಬೆಳೆಗಾರರು ಅದರಲ್ಲೂ ಬಹಳ ತೊಂದರೆಗಳಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಆದರೆ ರೈತರು ಈ ದಿಸೆಯಲ್ಲಿ ಇನ್ನೂ ಚಿಂತನೆ ಮಾಡಲಿ, ಜೊತೆ ಸರ್ಕಾರಿ ಬೇಡಿಕೆಗಳನ್ನ ಈಡೇರಿಸೋದು ಭಾಳ ಕಷ್ಟ ಅಲ್ಲ, ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾ, ಈ ಬೆಳೆಗಾರರಿಗೆ ಕಬ್ಬು ಬೆಳೆಗಾರರಿಗೆ ಏನಾದರೂ ಪರಿಹಾರ ಸರ್ಕಾರ ನೀಡೀತಾ, ಸ್ವತಃ ಸಹಕಾರದ ನೆಲೆಗಟ್ಟಲ್ಲೇ ರೈತರು ಎದ್ದು ನಿಂತಾರ ಅನ್ನೋದು ಇವತ್ತಿನ ಒಂದು ಮುಖ್ಯ ಪ್ರಶ್ನೆ ಆಗ್ಯದ. ಏನು ಮಾಡ್ತೀರಿ ರೈತರ ತಮಗೆ ಪಟ್ಟಂಥದ್ದು ಯಾಕಪ್ಪ ಅಂತಂದ್ರೆ, ನಿಮ್ಮ ಭವಿಷ್ಯ ನಿಮ್ಮ ಕೈಲದ. ಕಬ್ಬು ಬೆಳೆಯೋಕ್ಕಿಂತಲೂ ಇನ್ನುಳಿದ ಬೆಳೆ ಬೆಳೆದ ನಿಮ್ಮ ಹಳ್ಳಿಗಳನ್ನು ನೀವು ವ್ಯಾಪಾರ ಕೇಂದ್ರ ಮಾಡಿಕೊಂಡು, ನಿಮ್ಮ ಪಂಚಾಯತಿಗಳಿಂದ ನೀವು ಕೋಆಪರೇಟಿವ್ ಮೂಮೆಂಟ್ ಮಾಡಿಕೊಂಡು ಅಲ್ಲೇ ಬೆಳೆದು ಬೆಳೆ ಇಟ್ಕೊಳ್ಳೋದಕ್ಕೆ, ಜೊತೆಗೆ ಎಣ್ಣೆ ಮತ್ತು ಬಟ್ಟೆ ಕೈಗಾರಿಕೆಗಳು ನಿಧಾನಕ್ಕೆ ಸಾಯ್ತಾ ಇದ್ದಾವೆ. ಆ ದಿಸೆಯಲ್ಲಿ ಅಷ್ಟು ಶಕ್ತಿ ಬೆಳೆದಾದ್ರೂ ನೀವು ಹೊರಗೆ ಕಳಿಸ್ಬೋದು. ಕಬ್ಬನ್ನು ಬೆಳೆದು ಮಾಡ್ಬೇಕು ಅದರಲ್ಲಿ ಏನು ಅರ್ಥ ಇಲ್ಲ. ಈ ಕಬ್ಬು ಬೆಳೆಯೋದ್ರಿಂದಾಗಿ ಇವತ್ತು ಮಾರ್ಕೆಟ್ ತುಟ್ಟಾಗಿದೆ ಅಂದ್ರೆ ನಿಮಗೂ ಗೊತ್ತದೆ. ಯಾಕಂದ್ರೆ ಕಬ್ಬು ಅರಿವು ಅಷ್ಟು ನೀವು ಸಹಿತ ಕೊಂಡ ತಿನ್ನಬೇಕಾಗಿದೆ ರೈತ ಸಹಿತ. ಅವ್ರು ತಮಗೆ ಬೇಕಾದ ಒಂದಿಷ್ಟು ಬೆಳೆ ಬೆಳ್ಕೋಬೋದು, ಆದರೆ 1 ಎಕರೆ 2 ಎಕರೆ 3 ಎಕರೆ ಅಂತ ಪಾಪ ಏನು ಮಾಡಲಿಕ್ಕೆ ಸಾಧ್ಯದ. ಎಲ್ಲ ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಒಂದು ಚಿಂತನೆ ಮಾಡೋದು ಯೋಗ್ಯನೋ ಅಂತ ಅನ್ನಿಸ್ತದೆ. ಆದರೂ ಸರ್ಕಾರ ಇದ್ದು ಕಬ್ಬು ಬೆಳೆಗಾರಿಗೆ ಸ್ವಲ್ಪ ಲಕ್ಷ ವಹಿಸಿ ಅವ್ರ ಸಮಸ್ಯೆ ಸಾಲ್ವ್ ಮಾಡೋದು ಭಾಳ ಉತ್ತಮ. ಭಾಳ ಬೆಳೆದ ನಂತರ ಅದು ತೊಂದರೆ ಅನುಭವಿಸುವ ಸರ್ಕಾರ ಮತ್ತು ಜನಸಾಮಾನ್ಯ ಬಡ ರೈತ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚಾ ವಿಷಯ. ಕಬ್ಬು ಬೆಳೆಗಾರ ಕುರಿತಾಗಿ ಮಾತಾಡಿದ್ದದು. ನಿಮ್ಗೆ ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಕೊಬೇಡ್ರಿ. ಯಾಕಪ್ಪ ಅಂತಂದ್ರೆ H16 ಇದು ಸತ್ಯದ ಕೈಗಿನಲ್ಲಿ ಒಂದನೇ ಇರೋದು.